ನನ್ನ ಪ್ರೀತಿಯ ಈ ಸ್ನೇಹಾಲಯದಲ್ಲಿ ಸೇವಾ ಮನೋಭಾವನೆಯಿಂದ ಸೇವೆ ಸಲ್ಲಿಸುತ್ತಿರುವ ಹಾಗೂ ಅದರ ನಿರ್ದೇಶಕರಾಗಿರುವ ಬ್ರದರ್ ಜೋಸೆಫ್ರವರೇ, ಸಿಬ್ಬಂದಿ ವರ್ಗದವರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳೇ, ನೀವು ನೋಡಿರ್ಬೋದು ಇಲ್ಲಿ ಒಂದು ನಾವು ಬ್ಯಾಜ್ ಹಾಕಿದ್ದೇವೆ, ಅಭಯ ಫ್ರೆಂಡ್ಸ್ ಅಂತೇಳಿ. ನನ್ನ ಹಿಂದ್ಗಡೆ ನೋಡಿದರೆ ದೊಡ್ಡ ಬ್ಯಾಜ್ ಉಂಟು, ಅಭಯ ಫ್ರೆಂಡ್ಸ್ ಅಂತೇಳಿ. ಅಭಯ ಫ್ರೆಂಡ್ಸ್ ಹೇಗೆ ಸ್ಟಾರ್ಟ್ ಆಯಿತು ಅಂತೇಳಿ ನೀವು ಯೋಚಿಸಿರ್ಬೋದು. ಅಭಯ ಫ್ರೆಂಡ್ಸ್ ಅಂದರೆ ಒಂದು ಗೆಳೆಯರ ಬಳಗ. ಇದರಲ್ಲಿ ನಾವು 15 ಸದಸ್ಯರಿದ್ದೇವೆ. ವಿವಿಧ ಮಂಗಳೂರು ನಗರದವರೇ ಆಗಿದ್ದರು, ಬೇರೆ ಬೇರೆ ವೃತ್ತಿಯವರು. ಕೆಲವರು ಉದ್ಯಮಿಗಳು, ಇನ್ನು ಕೆಲವರು ಯೂನಿವರ್ಸಿಟಿಯಲ್ಲಿ ಅಧ್ಯಾಪಕರು, ಇನ್ನು ಕೆಲವರು ಕೈಗಾರಿಕೋದ್ಯಮದಲ್ಲಿ ಕೆಲಸ ಮಾಡುವವರು. ಹಾಗೆ ವಿವಿಧ ರೀತಿಯ ಕಾರ್ಯ ಕೆಲಸದಲ್ಲಿ ನಾವಿದ್ದು ನಾವು ಈ ಒಂದು ಸಂಘಟನೆಯನ್ನು ಬೆಳೆಸಿಕೊಂಡು ಬಂದಿದ್ದೇವೆ. ನಮ್ಮ ಧ್ಯೇಯ ಇಷ್ಟೇ, ಎಲ್ಲರಿಗೂ, ಸಮಾಜದಲ್ಲಿ ನೊಂದವರಿಗೂ, ನಿರ್ಗತಕರಿಗೂ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಬೆಳೆಸಿರುವ ಈ ಸಂಘಟನೆಯೇ ಅಭಯ ಫ್ರೆಂಡ್ಸ್. ಇದಕ್ಕೆ 6 ವರ್ಷ ಆಯಿತು, ಹೇಳಿದೆ 15 ಮಂದಿ ಸದಸ್ಯರಿದ್ದಾರೆ. ಏನಾದರೂ ನಮ್ಮ ತಿಂಗಳಿನ ಖರ್ಚಾಗಿ ಉಳಿದದ್ದು ಸ್ವಲ್ಪ ಸ್ವಲ್ಪ ಸಹಾಯ ಮಾಡಿ, ಸ್ವಲ್ಪ ಸ್ವಲ್ಪ ಹಣಗೂಡಿಸಿ ನಾವು ಜನರಿಗೆ, ನೊಂದವರಿಗೆ ಏನಾದರೂ ಸಹಾಯ, ನಾವು ನಮ್ಮ ಸಹಾಯ ವ್ಯವಸ್ಥೆಯನ್ನು ಮಾಡ್ತಾನೇ ಬಂದಿದ್ದೇವೆ. ಹಾಗೆ ನಮಗೆ ಮನಸ್ಸಾಯಿತು, ನಮಗೊಂದು ಕಾಲ್ ಬಂತು, ಹೀಗೆ ಇಲ್ಲಿ ಒಂದು ಸ್ನೇಹಾಲಯದಿಂದ ಒಂದು ಒಬ್ಬರು ಸಿಬ್ಬಂದಿಯವರು ಹೀಗೆ ನೀವು ನಿರ್ಗತಿಕರಿಗೆ ಗಂತಿಗಳಿಗೆ ಏನಾದರೂ ಸಹಾಯ ಮಾಡ್ತೀರಾ ಅಂತ ಕೇಳಿ. ಆಗ ಒಂದು 2 ತಿಂಗಳಾಯ್ತು ಅದು. ಇಮ್ಮಿಡಿಯೇಟ್ಲಿ ನನಗೆ ಒಂದು ವಾರದಲ್ಲಿ ನನಗೆ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲಿ ನಮ್ಮ ಸದಸ್ಯರ ಹತ್ರ ಹೇಳಿದೆ, ಹೀಗೆ ಒಂದು ಕಾಲ್ ಬಂದಿದೆ, ಅವರಿಗೆ ಏನಾದರೂ ನಾವು ಮಾಡಬೇಕು ಅಂತೇಳಿ. ಸೊ ನಾವು ನಮ್ಮ ಮೀಟಿಂಗಲ್ಲಿ, ನಮ್ಮ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ, ಏನಾದರೂ ಅವರಿಗೆ ಒಂದು ಕಾಣಿಕೆ, ಕಿರು ಕಾಣಿಕೆ ಕೊಡುವ ಅಂತೇಳಿ. ಈ ಕಾಣಿಕೆಯನ್ನು ನಾವು ಕೊಡುವಾಗ ನಮ್ಮ ಮನಸ್ಸಿನಲ್ಲಿ ಒಂದೇ ಇತ್ತು, ಇಂಥ ಕೆಲಸ ಪ್ರಪಂಚದಲ್ಲಿ ಹಲವರಿಗೆ ಸಾಧ್ಯ ಇದೆ. ಈ ರೀತಿ ಒಂದು ಸಂಸ್ಥೆ ಕಟ್ಟಿಕೊಂಡು ಕೆಲಸ ಮಾಡಲಿಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ, ಕೆಲವರಿಗೆ ಮಾತ್ರ. ಅದು ಯಾರಿಗೆ ಸಾಧ್ಯ ಆಯಿತು? ನೀವು ನೋಡಿ, ಕೋಲ್ಕತ್ತಾದಲ್ಲಿ ಈ ಲೆಪ್ರಸಿ ಪೇಷಂಟ್, ಅವರನ್ನು ಮನೆಗೆ ತಂದು ಆರೈಸಿ, ಅವರನ್ನು ಎಂಜಲ್ ಏನು ಅವರಿಗೆ ಶುಶ್ರೂಷೆ ಮಾಡಿ, ಅವರನ್ನು ಗುಣಪಡಿಸಿ, ಹೀಗೆ ಅವರನ್ನು ನೋಡಿಕೊಂಡವರು ಒಬ್ಬರೇ ಒಬ್ಬರು ಮಾತೆ ಅಂತ ಹೇಳ್ಬೋದು. ಸಂತ, ಅವರಿಗೆ ಸಂತ ಪದವಿ ದೊರಕಿದೆ. ಸಂತ ಕೋಲ್ಕತ್ತಾದ ಸಂತ ತೆರೇಸರವರು ಹಾಗೆ ಅದೇ ದಾರಿಯಲ್ಲಿ ನಡೆದುಕೊಂಡು ಬರ್ತಾ ಇದ್ದಾರೆ. ಯಾರು? ಬ್ರದರ್ ಜೋಸೆಫ್. ಅವರಿಗೆ ನಾನು ಇನ್ನೊಮ್ಮೆ ಹೇಳ್ತೇನೆ, ನೀವು ಈ ಕಾರ್ಯಕ್ರಮದಲ್ಲಿ, ಈ ನಿಮ್ಮ ಉದ್ದೇಶದಲ್ಲಿ, ಪ್ರತಿ ನಿಮ್ಮ ಮಾರ್ಗದಲ್ಲಿ, ಪ್ರತಿ ನಿಮ್ಮ ಹೆಜ್ಜೆಯಲ್ಲಿ ನಿಮಗೆ ಮಾರ್ಗದರ್ಶನ ಸಂತ ಮದರ್ ತೆರೇಸಾ ಕೋಲ್ಕತ್ತಾದವರು. ಅವರ ದಾರಿಯಲ್ಲೇ ನೀವು ನಡೀರಿ, ನಿಮಗೆ ಯಾವ ಬರಗಾಲವೂ ಬರೋದಿಲ್ಲ, ಯಾರಿಂದಲೂ ತೊಂದರೆ ಆಗೋದಿಲ್ಲ. ನಿಮಗೆ ದೇವರು ಸದಾ ಕರುಣೆಯಿಂದ ನಿಮಗೆ ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೆ, ಎಲ್ಲರಿಗೂ ಒಳ್ಳೆ ಶುಶ್ರೂಷೆ ಸಿಗುವಂಥ ವ್ಯವಸ್ಥೆ ಇಲ್ಲಿ ಆಗುತ್ತೆ, ಅದೇ ಪವಾಡ ಅಂತ ಯೋಚಿಸಿ ದೇವರ ದಾರಿಯಲ್ಲಿ ನಡೆಯಿರಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಅದರೊಂದಿಗೆ ಇಲ್ಲಿ ಇವತ್ತು ನಮ್ಮ ಅಭಯ ಫ್ರೆಂಡ್ಸ್ ಸಂಘಟನೆಯವರು, ನನ್ನ ಫ್ರೆಂಡ್ಸ್ ಅವರು ಎಲ್ಲ ಒಳ್ಳೆ ಅತ್ಯುತ್ತಮವಾಗಿ ನಿಮಗೆ ಮನೋರಂಜನೆ ನೀಡಿದ್ದಾರೆ. ಹೆಸರು ಹೇಳದೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಮತ್ತು ನಾನು ಶ್ರೀ ಜೋಸೆಫ್ರವರಿಗೆ, ಬ್ರದರ್ ಜೋಸೆಫ್ರವರು ನೀವು ಮೇಲೆ ವೇದಿಕೆಗೆ ಬರಬೇಕು, ಹಾಗೂ ನನ್ನ ಮಿತ್ರರು, ಎಲ್ಲ ಅಭಯ ಫ್ರೆಂಡ್ಸ್ ಮಿತ್ರರು ವೇದಿಕೆಗೆ ಬರಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಆದರೆ ಈಗ ನಾನು ಏನು ಹೇಳೋದಂದರೆ, ನಿಮಗೆ ನೀವು ಇಷ್ಟು ಹೊತ್ತು ನಿಮ್ಮ ಟೈಮ್ ನಮಗೆ ಕೊಟ್ಟಿದ್ದೀರಿ, ನೀವು ನಿಮ್ಮ ಕಷ್ಟದಲ್ಲಿಯೂ ನೀವು ನಮ್ಮೊಂದಿಗೆ ನಮ್ಮ ಮನೋರಂಜನೆಯನ್ನು ನೀವು ಸ್ವೀಕಾರ ಮಾಡಿದ್ದೀರಿ. ಅದರೊಂದಿಗೆ ನಮ್ಮ ಕಿರು ಕಾಣಿಕೆ, ಇದೇನು ದೊಡ್ಡ ಕಾಣಿಕೆ ಅಲ್ಲ, ನಮ್ಮ ಕಿರು ಕಾಣಿಕೆ, ನಮ್ಮ ಮನಸ್ಸಿನಿಂದ, ನಮ್ಮ ಹೃದಯದಿಂದ ಈ ಬಡವರಿಗೆ ಕೊಡುವಂಥದ್ದು. ನೀವು ಯೋಚಿಸಿರ್ಬೋದು ನಿಮಗೆ ಏನು ತರಲಿಲ್ವಾ ಅಂತೇಳಿ. ನಾವು ಆ್ಯಕ್ಚುಲಿ 4 ಗಂಟೆಗೆ ಇಲ್ಲಿ ಬರಬೇಕಿತ್ತು ಸರಿಯಾದ ಟೈಮಿಗೆ. ನಿಮ್ಮ ಟೈಮಿಗೆ ಬರಲಿಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಯಿತು, ಆದರೂ ನಾವು ನಿಮಗೆ ತಿಂಡಿ ಮತ್ತು ಜ್ಯೂಸನ್ನು ನಾವು ಕೊಡ್ತೇವೆ. ಇವತ್ತಿಲ್ಲ ನಾಳೆ ಕೊಡ್ತಾರೆ ಅವರು, ನಾವು ತಂದಿದ್ದೇವೆ ನಿಮಗೆ ಹಂಚಿಸ್ತಾರೆ.